ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದಶರಥ ಮಹಾರಾಜನು ತನ್ನ ಪ್ರಾಣಗಳನ್ನು ತೊರೆಯಲಾಗಿ ಆತನ ಪತ್ನಿಯರು ಗೋಲಿಡುತ್ತಿರುವಂತಹ ಸನ್ನಿವೇಶವನ್ನು ಕಂಡೆವು ಇತ್ತ ರಾಜನಿಲ್ಲದ ಆ ದೇಶವು ದೇಶದಲ್ಲಿ ಅರಾಜಕತೆ ಉಂಟಾಗಬಾರದೆಂಬ ಯೋಚನೆಯಿಂದ ಮಂತ್ರಿಗಳು ಹಾಗೂ ಸಮಸ್ತ ಅಂದರೆ ತಿಳಿವಳಿಕೆ ಉಳ್ಳಂತಹ ಋಷಿಮುನಿಗಳು ಬುದ್ಧಿವಂತರು ಸೇರಿ ದೇಶದ ಮುಂದಿನ ಪರಿಸ್ಥಿತಿಯ ಕುರಿತು ಆಲೋಚನೆಯನ್ನು ಮಾಡುತ್ತಿರುವರು ದೀನರಾಗಿ ಧ್ವನಿಗೈಯುತ್ತಾ ಆನಂದರಹಿತರಾಗಿ ದುಃಖವು ಉಕ್ಕಿ ಬರುತ್ತಿರುವ ಕಂಠದಿಂದ ಕೂಡಿದ ಜನಗಳಿಂದ ತುಂಬಿದ ಅಯೋಧ್ಯೆಯಲ್ಲಿ ಬಹುದೀರ್ಘವಾದ ಆ ರಾತ್ರಿಯು ಕಳೆದು ಹೋಯಿತು ರಾತ್ರಿಯು ಕಳೆದು ಸೂರ್ಯನ ಉದಯವಾಗಲು ಆ ಬಳಿಕ ರಾಜಕಾರ್ಯಗಳಲ್ಲಿ ಪ್ರಸಕ್ತರಾದ ದ್ವಿಜರು ಒಟ್ಟಿಗೆ ಸೇರಿ ಸಭಾಸ್ಥಳಕ್ಕೆ ಬಂದರು ಮಹಾ ಯಶಸ್ವಿಗಳಾದ ಮಾರ್ಕಂಡೇಯ ಮೌದ್ಗಲ್ಯ ವಾಮದೇವ ರಾಶ್ಯಪ ಪ್ರಾತ್ಯಾಯನ ಗೌತಮ ಜಾಬಾಲಿ ಈ ಬ್ರಾಹ್ಮಣರು ಮಂತ್ರಿಗಳೊಡಗೂಡಿ ಶ್ರೇಷ್ಠರು ರಾಜಪುರೋಹಿತರು ಆದ ವಸಿಷ್ಠರ ಎದುರಿಗೆ ಅಂದರೆ ವಸಿಷ್ಠರು ಅಧ್ಯಕ್ಷತೆಯನ್ನು ವಹಿಸಿರುವಾಗ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆಯಾಗಿ ಈ ರೀತಿ ಮಾತನಾಡಿದರು ಈ ರಾಜನು ಪುತ್ರ ಶೋಕದಿಂದ ಮರಣವನ್ನು ಹೊಂದಲಾಗಿ ನಮಗೆ ನೂರು ವರ್ಷಗಳಿಗೆ ಸಮಾನವಾದ ಈ ರಾತ್ರಿಯು ದುಃಖಕರವಾಗಿ ಕಳೆದು ಹೋಯಿತು ಮಹಾರಾಜನು ಸ್ವರ್ಗಕ್ಕೆ ತೆರಳಿದನು ರಾಮನು ಕಾಡನ್ನು ಸೇರಿದನು ತೇಜಸ್ವಿಯಾದ ಲಕ್ಷ್ಮಣನು ಸಹ ರಾಮನೊಂದಿಗೆ ಹೋದನು ಶತ್ರು ಸಂಹಾರಕರಾದ ಭರತ ಶತ್ರುಘ್ನರಿಬ್ಬರು ಮನೋಹರವಾದ ರಾಜಗ್ರಹವೆಂಬ ಪಟ್ಟಣದಲ್ಲಿ ಸೋದರ ಮಾವನ ಮನೆಯಲ್ಲಿರುವರು ಇಚ್ಛಾಕು ವಂಶಸ್ಥರ ಪೈಕಿ ಯಾವನಾದರೂ ರಾಜನು ಈಗಲೇ ಇಲ್ಲಿ ನಿಯಮಿಸಲ್ಪಡಲಿ ನಮ್ಮ ರಾಷ್ಟ್ರವು ರಾಜನಿಲ್ಲದುದಾಗಿ ನಾಶ ಹೊಂದುವುದು ಬೇಡ ಅರಾಜಕವಾದ ರಾಜ್ಯದಲ್ಲಿ ವರ್ಷ ಮಾರುತವು ಮಿಂಚಿನ ಪಂಕ್ತಿಗಳಿಂದ ಕೂಡಿ ಮಹಾಧ್ವನಿಯಲ್ಲದ್ದಾಗಿ ಭೂಮಿಗೆ ಉತ್ತಮವಾದ ನೀರನ್ನು ಮಳೆಗರೆಯುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಒಂದು ಮುಷ್ಟಿ ಬೀಜವನ್ನು ಬಿತ್ತುವುದಿಲ್ಲ ಅರಾಜಕವಾದರೆ ತಂದೆಯ ವಶದಲ್ಲಿ ಮಗನಾಗಲಿ ಭಾರ್ಯೆಯಾಗಲಿ ಇರುವುದಿಲ್ಲ ಅರಾಜಕವಾದರೆ ಧನವಿಲ್ಲ ಅರಾಜಕವಾದರೆ ಭಾರ್ಯೆಯೂ ಇರುವುದಿಲ್ಲ ಅರಾಜಕವಾದರೆ ಬಹಳವಾದ ಅಹಿತವೂ ಬಂದೊದಗುವುದು ಸಾಮಾನ್ಯವಾಗಿ ಪತ್ನಿಯಾದವಳೇ ಇರಲಿ ಅಥವಾ ಮಕ್ಕಳು ತಂದೆ ತಾಯಿಯರನ್ನು ನೋಡಿಕೊಳ್ಳುವುದೇ ಇರಲಿ ಯಾವುದೋ ಒಂದು ಕಾನೂನಿನ ದಂಡಕ್ಕೆ ಹೆದರಿಯೇ ಕೆಲವರು ಆ ರೀತಿ ಇರಬೇಕಾಗುತ್ತದೆ ಎಲ್ಲರೂ ಹಾಗೆ ಇರುತ್ತಾರೆ ಎಂದು ಅರ್ಥವಲ್ಲ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಕಾನೂನಿನ ರಕ್ಷಣೆಯೂ ಇಲ್ಲದೆ ಹೋದರೆ ಅದೆಷ್ಟು ಸಂಬಂಧಗಳು ಮುರಿದು ಹೋಗುತ್ತವೆ ಬಿತ್ತನೆ ಬೇ ಬಿತ್ತನೆಯನ್ನು ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆಯಬೇಕಾದ ರೈತನು ಸಹ ಆ ಕೆಲಸವನ್ನು ಮಾಡಲು ಹೋಗುವುದಿಲ್ಲ ಎಲ್ಲೆಡೆಯೂ ಅರಾಜಕತೆ ಉಂಟಾದಾಗ ಪ್ರತಿಯೊಬ್ಬರೂ ತಮ್ಮ ಶಕ್ತಿಯಿಂದಲೇ ಲೂಟಿ ಮಾಡಿಕೊಂಡೇ ಬದುಕಲು ಆರಂಭಿಸುತ್ತಾರೆ ಪ್ರತಿಯೊಬ್ಬರೂ ಯಾವ ರಕ್ಷಣೆಯೂ ಇಲ್ಲದ ಕಾನೂನನ್ನು ಉಲ್ಲಂಘಿಸುವ ಸಾಧ್ಯತೆ ಅಧಿಕವಾಗುತ್ತಾ ಹೋಗುತ್ತದೆ ಬೇರೆ ಸತ್ಯವೆಲ್ಲಿಯದು ಅರಾಜಕವಾದ ರಾಜ್ಯದಲ್ಲಿ ಜನಗಳು ಸಭೆ ಸೇರುವುದಿಲ್ಲ ಮನೋಹರವಾದ ಉದ್ಯಾನಗಳನ್ನು ಪುಣ್ಯ ಗ್ರಹಗಳನ್ನು ಕಟ್ಟುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಬ್ರಾಹ್ಮಣರು ಯಜ್ಞಗಳಲ್ಲಿ ಆಸಕ್ತರಾಗುವುದಿಲ್ಲ ಬ್ರಾಹ್ಮಣರು ತೀಕ್ಷ್ಣವಾದ ವ್ರತಗಳನ್ನು ಆಚರಿಸುತ್ತಾ ಜಿತೇಂದ್ರಿಯರಾಗಿ ಯಜ್ಞಗಳನ್ನು ಆಚರಿಸುವುದಿಲ್ಲ ಅರಾಜಕವಾದ ರಾಜ್ಯಗಳಲ್ಲಿ ಮಹಾ ಯಜ್ಞಗಳನ್ನು ಮಾಡತಕ್ಕ ಬ್ರಾಹ್ಮಣರು ಐಶ್ವರ್ಯದಿಂದ ಸಂಪೂರ್ಣರಾಗಿದ್ದರೂ ಕೂಡ ಉಚಿತವಾದ ದಕ್ಷಿಣಗಳನ್ನು ಕೊಡುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಪ್ರವೃದ್ಧರಾದ ನಟರು ನರ್ತಕರು ರಾಜ್ಯವರ್ಧಕಗಳಾದ ಉತ್ಸವಗಳು ಸಮಾಜಗಳು ವೃದ್ಧಿ ಹೊಂದುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ವ್ಯಾಪಾರಸ್ಥರು ಪ್ರಯೋಜನವನ್ನು ಪಡೆಯುವುದಿಲ್ಲ ಕಥೆಗಳನ್ನು ಹೇಳುವವರು ಕಥೆಗಳನ್ನು ಪ್ರೀತಿಯಿಂದ ಕೇಳುವವರನ್ನು ಕಥೆಗಳಿಂದ ಸಂತೋಷಪಡಿಸುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಚಿನ್ನದ ಒಡವೆಗಳಿಂದ ಅಲಂಕೃತರಾದ ಬಾಲಿಕೆಯರು ಒಟ್ಟುಗೂಡಿ ಉದ್ಯಾನವನಗಳಲ್ಲಿ ಸಾಯಂಕಾಲ ಆಟವಾಡುವುದಕ್ಕೆ ಬರುವುದಿಲ್ಲ ಬಂದರೆ ಯಾರಾದರೂ ಅಪಹರಿಸಿಕೊಂಡು ಹೋಗುವರೆಂಬ ಭೀತಿ ಇರುವುದಲ್ಲವೇ ಅರಾಜಕವಾದ ರಾಜ್ಯದಲ್ಲಿ ಕಾಮುಕರಾದ ಜನರು ಸ್ತ್ರೀಯರೊಡಗೂಡಿ ವೇಗವಾಗಿ ಹೋಗತಕ್ಕ ವಾಹನಗಳಿಂದ ವನ ಪ್ರದೇಶಗಳಿಗೆ ಹೋಗುವುದಿಲ್ಲ ಯಾರಾದರೂ ದರೋಡೆ ಮಾಡಿ ಲೂಟಿ ಮಾಡುವ ಭಯವಿರುವುದಲ್ಲವೇ ಅರಾಜಕವಾದ ರಾಜ್ಯದಲ್ಲಿ ಕೃಷಿಯಿಂದಲೂ ಪಶುಪಾಲನೆಯಿಂದಲೂ ಜೀವಿಸತಕ್ಕ ಧನವಂತರು ಸುರಕ್ಷಿತರಾಗಿ ಬಾಗಿಲುಗಳನ್ನು ತೆರೆದುಕೊಂಡು ಮಲಗುವುದಿಲ್ಲ ಮನೆ ದರೋಡೆಯಾಗುವ ಭೀತಿ ಇರುವುದು ದಂತಗಳಿಗೆ ಗಂಟೆಗಳನ್ನು ಕಟ್ಟಿದ ಅರವತ್ತು ವರ್ಷ ವಯಸ್ಸಿನ ಆನೆಗಳು ಅರಾಜಕವಾದ ರಾಜ್ಯದಲ್ಲಿ ರಾಜಮಾರ್ಗಗಳಲ್ಲಿ ಸಂಚರಿಸುವುದಿಲ್ಲ ಹಾಗೆ ಸಂಚರಿಸಿದರೆ ಅವುಗಳನ್ನೇ ಕೊಂದು ಅವುಗಳ ದಂತವನ್ನೇ ಅಪಹರಿಸುವ ಭಯವಿರುವುದಲ್ಲವೇ ಅರಾಜಕವಾದ ರಾಜ್ಯದಲ್ಲಿ ಬಾಣವಿದ್ಯೆಯನ್ನು ಬಾಣವಿದ್ಯೆ ಮತ್ತು ಅಸ್ತ್ರವಿದ್ಯೆಗಳನ್ನು ಕಲಿಯುವ ಸಂದರ್ಭದಲ್ಲಿ ಅನವರತವಾಗಿ ಬಾಣಗಳನ್ನು ಬಿಡುವಾಗ ಆಗುವ ಬೆಲ್ಲಿನ ಟಂಕಾರ ಶಬ್ದವು ಕೇಳಿಬರುವುದಿಲ್ಲ ಅಂದರೆ ಅರಾಜಕವಾಗಿರುವ ದೇಶದಲ್ಲಿ ಪೊಲೀಸರೇ ಆಗಲಿ ಅಥವಾ ನಮ್ಮ ನಮ್ಮ ಗಡಿಗಳನ್ನು ಕಾಯುವ ಸೈನಿಕರೇ ಆಗಲಿ ಕೆಲಸ ಮಾಡಿದರೆ ಯಾರಿಗಾಗಿ ಕೆಲಸ ಮಾಡಬೇಕು ಅವರನ್ನು ಅವರು ಏನು ಮಾಡಬೇಕೆಂದು ಹೇಳುವವರಾದರೂ ಯಾರಿರುತ್ತಾರೆ ಆದ್ದರಿಂದ ಎಲ್ಲವೂ ನಿಷ್ಕ್ರಿಯವಾಗಿ ಬಿಡುತ್ತದೆ ಅರಾಜಕವಾದ ರಾಜ್ಯದಲ್ಲಿ ದೂರ ದೂರಕ್ಕೆ ಹೋಗಿ ಬರುವ ವರ್ತಕರು ಅಧಿಕವಾದ ವ್ಯಾಪಾರ ದ್ರವ್ಯಗಳಿಂದ ಕೂಡಿ ದಾರಿಯಲ್ಲಿ ಕ್ಷೇಮವಾಗಿ ಹೋಗಲಾರರು ಅರಾಜಕವಾದ ರಾಜ್ಯದಲ್ಲಿ ಎಲ್ಲಿ ಸಾಯಂಕಾಲವಾದರೆ ಅಲ್ಲಿಯೇ ಬಿಡಾರ ಮಾಡತಕ್ಕ ಜಿತೇಂದ್ರಿಯರಾದ ಋಷಿಯು ತನ್ನ ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ಒಂಟಿಯಾಗಿ ಸಂಚರಿಸುತ್ತಾ ಹೋಗಲಾರನು ಏಕೆಂದರೆ ಆತ ಋಷಿಯೇ ಆದರೂ ಕೂಡ ಯಾರಾದರೂ ಆತನ ಮೇಲೆಯೂ ದಾಳಿ ಮಾಡಿ ಕೊಲ್ಲುವ ಭಯವಿರುತ್ತದೆ ಅರಾಜಕವಾದ ರಾಜ್ಯದಲ್ಲಿ ಹೊಸ ವಸ್ತುಗಳ ಸಂಗ್ರಹಣವೂ ಇರುವ ವಸ್ತುಗಳ ಪಾಲನೆಯೂ ಸರಿಯಾಗಿ ನಡೆಯುವುದಿಲ್ಲ ಅರಾಜಕವಾದರೆ ಸೈನ್ಯವೂ ಸಹ ಶತ್ರುಗಳನ್ನು ಯುದ್ಧದಲ್ಲಿ ತಡೆದುಕೊಳ್ಳಲಾರದು ಅರಾಜಕವಾದ ರಾಜ್ಯದಲ್ಲಿ ಸಂತೋಷದಿಂದ ಕೂಡಿರುವ ಕುದುರೆಗಳಿಂದಲೂ ರಥಗಳಿಂದಲೂ ಅಲಂಕೃತರಾಗಿ ಜನಗಳು ಉತ್ಸಾಹದಿಂದ ಸಂಚರಿಸುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರುವ ಜನರು ವನಗಳಲ್ಲಿಯೂ ಉಪವನಗಳಲ್ಲಿಯೂ ಸಂವಾದ ಮಾಡುತ್ತಾ ಕೂರುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ನಿಷ್ಠರಾದ ಜನಗಳು ಪುಷ್ಪಹಾರಗಳನ್ನು ಸಿಹಿ ತಿಂಡಿಗಳನ್ನು ದಕ್ಷಿಣೆಗಳನ್ನು ದೇವತಾ ಪೂಜೆಗೋಸ್ಕರ ಸಿದ್ಧಪಡಿಸಿಕೊಳ್ಳುವುದಿಲ್ಲ ಅರಾಜಕವಾದ ರಾಜ್ಯದಲ್ಲಿ ರಾಜಪುತ್ರರು ಚಂದನ ಮತ್ತು ಅಗರುಗಳನ್ನು ಲೇಪನ ಮಾಡಿಕೊಂಡು ವಸಂತ ಋತುವಿನ ಮರದ ರೆಂಬೆಗಳಂತೆ ಪ್ರಕಾಶಿಸುವುದಿಲ್ಲ ನೀರಿಲ್ಲದ ನದಿಗಳು ಹುಲ್ಲಿಲ್ಲದ ಕಾಡು ಗೋಪಾಲಕರಿಲ್ಲದ ಹಸುಗಳು ಇದ್ದಂತೆಯೇ ಅರಾಜಕವಾದ ರಾಜ್ಯವು ಇರುವುದು ರಥಕ್ಕೆ ಧ್ವಜದ ಗುರುತು ಬೆಂಕಿಗೆ ಹೊಗೆಯ ಗುರುತು ಹಾಗೆಯೇ ನಮಗೆ ಯಾರು ಧ್ವಜದಂತಿದ್ದರೂ ಆ ರಾಜನು ಇಲ್ಲಿಂದ ಸ್ವರ್ಗಕ್ಕೆ ಹೊರಟು ಹೋದನು ಅರಾಜಕವಾದ ರಾಜ್ಯದಲ್ಲಿ ಯಾರೊಬ್ಬನಿಗೆ ಆಗಲಿ ಇದು ತನ್ನದು ಎಂದು ಇರುವುದಿಲ್ಲ ಮೀನುಗಳಂತೆ ಜನಗಳು ಯಾವಾಗಲೋ ಒಬ್ಬರನ್ನೊಬ್ಬರು ತಿನ್ನುತ್ತಿರುವರು ರಾಜನ ಶಿಕ್ಷೆಯಿಂದ ಬಾಧಿತರಾಗಿದ್ದ ಮರ್ಯಾದೆಯನ್ನು ಬಿಟ್ಟವರು ನಾಸ್ತಿಕರು ದುಷ್ಕಾರ್ಯಗಳನ್ನು ಮಾಡುವುದರಲ್ಲಿ ಸಂಶಯವಿಲ್ಲವು ಏಳಿಗೆಯನ್ನು ಪಡೆಯ ಅಂದ್ರೆ ಸಂಶಯವಿಲ್ಲದವರು ದುಷ್ಕಾರಗಳನ್ನು ಮಾಡುವುದರಲ್ಲಿ ಸಂಶಯವಿಲ್ಲದವರು ಏಳಿಗೆಯನ್ನು ಪಡೆಯುತ್ತಾರೆ ದೇಹದ ಹಿತ ಸಾಧನೆಗಾಗಿ ಕಣ್ಣು ಹೇಗೆ ಯಾವಾಗಲೂ ಪ್ರವರ್ತಿಸುವುದು ಹಾಗೆಯೇ ರಾಜ್ಯದ ಸತ್ಯ ಧರ್ಮಗಳಿಗೆ ರಾಜನು ಕಾರಣನು ರಾಜನು ಸತ್ಯ ಸ್ವರೂಪನು ಧರ್ಮ ಸ್ವರೂಪನು ಆಗಿರುವನು ರಾಜನು ಕುಲವಂತರಿಗೆ ಕುಲಸ್ವರೂಪನು ರಾಜನೇ ತಾಯಿಯೂ ತಂದೆಯೂ ಆಗಿರುವನು ರಾಜನು ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವವನು ಆದ್ದರಿಂದ ಉತ್ತಮವಾದ ಸನ್ಮಾರ್ಗದಲ್ಲಿ ವರ್ತಿಸುವ ರಾಜನು ಯಮನನ್ನು ಕುಬೇರನನ್ನು ಇಂದ್ರನನ್ನು ಮಹಾಬಲಾಢ್ಯನಾದ ವರುಣನನ್ನು ಮೀರಿಸುವನು ಲೋಕದಲ್ಲಿ ಸಾಧು ಅಸಾಧುವೆಂದು ವಿಂಗಡಿಸುತ್ತ ರಾಜನು ಇಲ್ಲದಿದ್ದರೆ ಈ ಲೋಕವು ಅಂಧಕಾರದಂತೆ ಆದೀತು ಏನೊಂದು ತಿಳಿಯುವುದಿಲ್ಲ ಮಹಾರಾಜನು ಬದುಕಿದ್ದಾಗಲೂ ಕೂಡ ದಡವನ್ನು ಹೊಂದಿದ ಸಾಗರದೋಪಾದಿಯಲ್ಲಿ ನಿನ್ನ ಉತ್ತಮವಾದ ಮಾತನ್ನು ನಾವು ಯಾರೂ ಹಾಕಿದವರಲ್ಲ ಎಲೈ ಬ್ರಾಹ್ಮಣ ಶ್ರೇಷ್ಠನೇ ನಮ್ಮ ಕಾರ್ಯವನ್ನು ಮನಗಂಡು ರಾಜನಿಲ್ಲದೆ ಅರಣ್ಯಪ್ರಾಯವಾಗಿರುವ ರಾಜ್ಯಕ್ಕೆ ಇಕ್ಷಾಕು ವಂಶಜನಾದ ಶ್ರೇಷ್ಠನಾದ ದಶರಥ ಕುಮಾರನನ್ನು ರಾಜನನ್ನಾಗಿ ನೀನೇ ಪಟ್ಟಾಭಿಷೇಕ ಮಾಡು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡದ ಅರವತ್ತ ಏಳನೆಯ ಸರ್ಗವು ಸಮಾಪ್ತವಾಯಿತು ಈ ರೀತಿ ರಾಜನಿಲ್ಲದ ರಾಜ್ಯ ಎಂದ ತಕ್ಷಣ ಹಾ ಈಗಿನ ಕಾಲದಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕುತ್ತಿರಬಹುದು ಆದರೆ ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಒಬ್ಬನನ್ನು ದೇಶದ ಪ್ರಧಾನನನ್ನಾಗಿ ನಾವು ಆಯ್ಕೆ ಮಾಡಿರುತ್ತೇವೆ ಆ ಆಯ್ಕೆಯ ಪ್ರಕ್ರಿಯೆ ಮತದಾನವೋ ಅಥವಾ ಇನ್ನಾವುದರ ಮೂಲಕವೂ ನಡೆದಿರುತ್ತದೆ ಆ ಪ್ರಕ್ರಿಯೆಯ ಮೂಲಕ ಆಯ್ಕೆಯಾದಂತಹ ರಾಜನು ಯೋಗ್ಯವಾದ ರೀತಿಯಲ್ಲಿ ರಾಜ್ಯವನ್ನು ಪರಿಪಾಲಿಸಿದರೆ ತೊಂದರೆಯಿಲ್ಲ ಆತನು ಸ್ವಲ್ಪವಾದರೂ ಬುದ್ಧಿಗೇಡಿಯಾದರೆ ಹೊಣೆಗೇಡಿಯಾದರೆ ಅಕ್ಕ ಪಕ್ಕದ ದೇಶಗಳವರು ಸುಮ್ಮನಿರುತ್ತಾರೆಯೇ ಯಾವ ವ್ಯಕ್ತಿಯು ಲಂಚ ಋಷುವತ್ತುಗಳನ್ನು ಮತದಾರರಿಗೆ ಕೊಟ್ಟು ಹೆಂಡ ಹೆಣಗಳ ಹೆಂಡ ಹಣದ ಹೊಳೆಯನ್ನೇ ಹರಿಸಿ ಲಂಚ ಅಂದರೆ ಹಣವನ್ನು ಕೊಡುತ್ತೇನೆ ಇಷ್ಟು ಹಣವನ್ನು ಕೊಡುತ್ತೇನೆ ಆ ಸೌಕರ್ಯವನ್ನು ಕೊಡುತ್ತೇನೆ ಎಂಬ ಆಸೆಗಳನ್ನುೊಟ್ಟಿ ಆ ಆಸೆಗಳಿಗೆ ಬಲಿಯಾಗಿ ನಾವು ಮತದಾನ ಮಾಡಿ ಅಂತಹ ವ್ಯಕ್ತಿಯನ್ನು ಆರಿಸಿದರೆ ಮುಂದೆ ಅಂತಹ ವ್ಯಕ್ತಿ ಅಧಿಕಾರಕ್ಕೆ ಬಂದ ಮೇಲೆ ಅದೆಲ್ಲವನ್ನು ತೀರಿಸಬೇಕೆಂದರೆ ಅದರ ಹತ್ತು ಪಾಲು ಆತನು ಹಣ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲವೇ ಈ ರೀತಿ ದೇಶವನ್ನೇ ಲೂಟಿ ಹೊಡೆಯುವಂತಹವರ ಕೈಗೆ ದೇಶವನ್ನು ಕೊಟ್ಟರೆ ಮುಂದೊಂದು ದಿನ ಅಕ್ಕಪಕ್ಕದ ದೇಶಗಳು ನಮ್ಮ ಮೇಲೆ ಅಥವಾ ಬೇರೆ ಯಾರೋ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಈ ದೇಶವನ್ನು ರಕ್ಷಿಸುವಂತಹ ಛಲಗಾರಿಕೆ ಆತನಲ್ಲಿ ಇರುವುದೇ ಅಂತಹ ತುರ್ತು ಸ್ಥಿತಿ ಬಂದೊದಗಿದಾಗ ಆತ ಭಯಗ್ರಸ್ತನಾಗಿ ದೇಶವನ್ನು ಅರಾಜಕವನ್ನಾಗಿ ಮಾಡಿ ಓಡಿ ಹೋದರೆ ಆಗ ಈ ದೇಶವನ್ನು ನೋಡಿಕೊಳ್ಳುವವರು ಯಾರು ಅಂತಹ ಸಂದರ್ಭವು ಬಂದೊದಗಿದಾಗ ಈಗಲೇ ಪ್ರಪಂಚದಾದ್ಯಂತ ಹಲವು ದೇಶಗಳು ಅಂತಹ ಅರಾಜಕ ಸ್ಥಿತಿಗೆ ಬಂದಾಗ ಅಲ್ಲಿಯ ಆಡಳಿತವನ್ನು ಆಡಳಿತದ ಚುಕ್ಕಾಣಿ ಹಿಡಿದವರು ದೇಶವನ್ನೇ ಬಿಟ್ಟು ಓಡಿ ಹೋದಾಗ ಆ ದೇಶಗಳ ಪರಿಸ್ಥಿತಿ ಏನಾಯಿತು ಅಲ್ಲಿನ ಜನರ ಪರಿಸ್ಥಿತಿ ಏನಾಯಿತು ಎಂಬುದನ್ನು ಕಣ್ಣಾರೆ ಕಂಡೂ ನಾವು ಕಣ್ಣು ಮುಚ್ಚಿಕೊಂಡು ಹೊಣೆಗೇಡಿಗಳಂತೆ ಮನಸ್ಸಿಗೆ ಬಂದಂತೆ ನಮ್ಮ ಅಧಿಕಾರವನ್ನು ಚಲಾಗಿಸಿದರೆ ದೇಶ ಅರಾಜಕವಾಗಿ ಸಂಪೂರ್ಣ ನಾಶವಾಗದೆ ಇನ್ನೇನಾಗುತ್ತದೆ ಹಾಗೆ ಆಗುವುದಿಲ್ಲವೆಂಬ ಅತಿಯಾದ ಭರವಸೆ ನಂಬಿಕೆಗಳು ಬೇಡ ಅದೊಂದು ಕಾಲವಿತ್ತು ವಿಜಯನಗರವೆಂಬ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ದಕ್ಷಿಣ ಭಾರತದಲ್ಲಿ ಹಂಪ ಹಂಪೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಇದೇ ನಾವಿರುವ ಈ ಕರ್ನಾಟಕ ದೇಶದಲ್ಲಿಯೇ ಆ ವಿಜಯನಗರ ಸಾಮ್ರಾಜ್ಯವು ಮೆರೆಯುತ್ತಿತ್ತು ಒಂದೇ ಒಂದು ಯುದ್ಧ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಜನು ಹತನಾದ ಕೂಡಲೇ ಉಂಟಾದ ಅರಾಜಕ ಸ್ಥಿತಿಯಿಂದ ಕೆಲವೇ ದಿನಸಗಳಲ್ಲಿ ದಿವಸಗಳಲ್ಲಿ ಆ ಸಮೃದ್ಧವಾಗಿದ್ದ ರಾಜಧಾನಿ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ಎಷ್ಟರ ಮಟ್ಟಿಗೆ ಎಂದರೆ ಅಲ್ಲಿಂದ ಮುಂದೆ ಶತಮಾನಗಳವರೆಗೂ ಸಹ ಆ ರಾಜಧಾನಿಯ ಕುರುಹೆ ಎಷ್ಟೋ ಜನರಿಗೆ ಮರೆತು ಹೋಗಿತ್ತು ಇತ್ತೀಚಿನ ದಿನಗಳಲ್ಲಿ ಆ ಹಳೆಯ ಮರಟು ಹೋದ ರಾಜಧಾನಿಯನ್ನು ಅಲ್ಲಿಯ ಪೊಳಿಯುಳಿಕೆಗಳನ್ನು ನೋಡುತ್ತಿರುವವೇ ಹೊರತು ಅದರ ಹಿಂದಿನ ಯಾವ ವೈಭವವಿತ್ತು ಅದು ಮರಳುವುದು ಎಂದೆಂದಿಗೂ ಸಾಧ್ಯವೇ ಇಲ್ಲ ಹಾಗೆ ಇಡೀ ನಮ್ಮ ದೇಶಕ್ಕೆ ಆಗಬಾರದೆಂದರೆ ನಾವು ಹೊಣೆಯರಿತು ವರ್ತಿಸಬೇಕಲ್ಲವೇ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ యామహం ప్రార్థయే నిత్యం విద్యాదానంచేహి దేహిమే నమస్కార